ಕೇಶವಮೂರ್ತಿ ಹಬ್ಬ, ವಿಷ್ಣುಮೂರ್ತಿ ದೇವಸ್ಥಾನ ವಂಡೆಕೋಲು, ಇದರ ಪವಿತ್ರವಾಣಿ ಹಾಗೂ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ. ಇದು ನಮ್ಮ ಈ ದೇವಸ್ಥಾನ ನಮ್ಮ ಹಿರಿಯರು 1318 ಮುಂಚೆ ಮಾಡಿದ್ದಾರೆ, ನಮಗೆ ಕರೆಕ್ಟ್ ಡೇಟ್ ಗೊತ್ತಿಲ್ಲ. ಅಂತೂ ತಿದರ್ಕ ವಿಷ್ಣಯ ಒಂದು ನಮ್ಮ ಮುಂಚಿನ ಬ್ರಹ್ಮಾಶ್ರ ಸುದರ್ಶನದಲ್ಲಿ ಬರೆದಾಗೆ ನಾರಾಯಣ ಹೆಬ್ಬಾರ್ ಅಂತ ಹೇಳುವವರಿಗೆ ಒಂದು 12 ರೂಪಾಯಿ ತಸ್ತಿಗೆ ಆಗಲೇ ಬರ್ತಿದ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಅದರ ಆಧಾರ ಹುಡುಕ್ತಾ ಇದ್ದಾರೆ, ಅದು ಇನ್ನೂ ಸಿಕ್ಕಲಿಲ್ಲ. ಅದು ಮತ್ತು ಮುಂಚೆ ನಮ್ಮ ಈ ದೇವಸ್ಥಾನ ಒಂದು ನಮ್ಮ ಮನೆಯಲ್ಲಿದ್ದ ದೇವರು, ಅದು ಶಾಲಿಗ್ರಾಮ, ಅಲ್ಲಿ ಆಗ ನೈವೇದ್ಯ ಸಾಕಾಗಿಲ್ಲ ಅಂತೇಳಿ ಅದನ್ನು ಜೋಸರು ಹೇಳಿದ್ದು ದೇವಸ್ಥಾನ ಆಗಬೇಕಿತ್ತು, ದೇವಸ್ಥಾನಕ್ಕೆ ಆಗುವಂಥ ಶಾಲಿಗ್ರಾಮ ಅಂತೇಳಿ. ಹಾಗೆ ಇಲ್ಲೊಂದು 4 ಲಾಂಗ್ ದೂರದಲ್ಲಿ ಒಂದು ನಮ್ಮದೇ ಜಾಗ ಅದು ಸರ್, ಅಲ್ಲಿ ಅದಕ್ಕೆ ಸಣ್ಣ ಆಗ ಮುಳ್ಳಿ ದೇವಸ್ಥಾನ ಇದ್ದದ್ದು, ಆಗ ಹಂಚಲ್ಲಿರಲಿಲ್ಲ. ಹಾಗೆ ಮುಳ್ಳಿ ದೇವಸ್ಥಾನದಾಗಿ ಅಲ್ಲಿ ಸಣ್ಣ ಜಾಗ, ಅದು ಒಂದು 10-15 ಸೆನ್ಸ್ ಆಗಿರ್ಬೋದು ಅಷ್ಟೇ. ಅದು ಅಲ್ಲಿಂದ ಕಡೆಗೆ ಸ್ವಲ್ಪ ಕಾಲಾನಂತರ ಅಲ್ಲಿ ನೀರಿನ ವ್ಯವಸ್ಥೆ ಸ್ವಲ್ಪ ಸಮಸ್ಯೆ ಆಯಿತು, ಹಾಗೆ ಇಲ್ಲಿ ಬಂದೆವು. ಇದು ನಮ್ಮ ಭಾಗವಂಡದವರ ನಮ್ಮ ಅಜ್ಜನವರ ಒಂದು ಅವರು ಸದಾಶಿವ ಹೆಬ್ಬಾರ್ ಅಂತ ಹೇಳುವ ಅವರ ಜಾಗ ಇದು. ಹಾಗೆ ಇಲ್ಲಿ ಮಾಡಿದ್ದರು, ಆಗಲೂ ಮುಳ್ಳಿಯಲ್ಲೇ ಇತ್ತು. ಸ್ವಲ್ಪ ಸಮಯ ಕಳೆದ ಮೇಲೆ ನಮ್ಮ ಇವರಿಗೆ ಯಾರಿಗೆ ನಮ್ಮ ಅಜ್ಜ ಕೇಶವ ಹೆಬ್ಬಾರ್ ಅಂತೇಳಿ, ಅವರ ಅಣ್ಣ ರಾಮಣ್ಣ ಹೆಬ್ಬಾರ್, ಅವರಿಗೆ ಗಂಡು ಮಕ್ಕಳು ಇರಲಿಲ್ಲ. ಹಾಗೆ ಅವರು ಅದನ್ನು ಕಡೆಗೆ ಅವರ ಅಳಿಯನಿಗೆ ಕೊಟ್ಟರು, ರಾಮಣ್ಣ ಸಂಗೀತಾರಿಗೆ. ಅವರ ಕಾಲದಲ್ಲಿ ಅವ್ರು ಮತ್ತು ಅವರ ಅಂತ್ಯಕ್ಷಣ ಶರೀರ ಮತ್ತು ತಮ್ಮ ಸತ್ಯ ಸಂಗೀತರು ಇವೆ ಸ್ವಲ್ಪ ಆಡಳಿತ ಮಾಡಿದರು. ಅವರ ಕಾಲದಲ್ಲಿ ಇದನ್ನು ಇದು ಮಾಡಿದರು, ಅದು ಹಂಚು ಮಾಡಿದರು, ಮತ್ತು ದೇವಸ್ಥಾನ ಸ್ವಲ್ಪ ದೊಡ್ಡದು ಮಾಡಿ ಕಟ್ಟಿದರು. ಹಾಗೆ ಅದ ನಂತರ ಈಗ 1998 ನಮ್ಮ ತಂದೆಯವರಲ್ಲಿರುವ ಅಧ್ಯಕ್ಷರಾಗಿರೋ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಎಲ್ಲ ಮಾಡಿ, ಆಡಳಿತ ಮಂಡಳಿ ಸ್ವಾಗತ ಸಮಿತಿ ಎಲ್ಲ ಮಾಡಿ ಒಂದು ಬ್ರಹ್ಮಕಲಶ ಮಾಡಿದರು. ಅದರ ನಂತರ ಸುಮಾರು ಬುದ್ಧಪ್ಪ ಹೋಟೆಲ್ ಬಂದರು, ಆಮೇಲೆ ತಂದೆಯವರು ಬಿಟ್ಟು ಕಾರವಾರ ಬಿಟ್ಟು ಕೊಟ್ಟರು. ಆಮೇಲೆ ಅವರು ಸ್ವಲ್ಪ ಸಮಯ ಆಡಳಿತ ಮಾಡಿದರು, ಆಗಲೂ ಪ್ರಯತ್ನ ಮಾಡ್ತಿದ್ರು ಆಗಬೇಕು ಅಂತೇಳಿ ಆಗಿರಲಿಲ್ಲ. ಕಡೆಗೆ ಲಾಸ್ಟ್ ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆದಮೇಲೆ ನಾವು ಪ್ರಯತ್ನ ಮಾಡ್ತಿದ್ದೆವು, ನಮಗೂ ಶುರು ಆಗಲಿಲ್ಲ. ಮತ್ತೇನೋ ದೇವರ ಅನುಗ್ರಹ ಮತ್ತು ನಮ್ಮ ನಾಗೇಂದ್ರ ಭಾರದ್ವಾಜಿಯವರು ಕಟ್ಲ ಅಲ್ಲಿ ಹೋದೆವು, ಅವರು ಹೇಳಿದರು ನಿಮಗೆ ಯೋಗ ಉಂಟು ಮಾಡಿ ನೀವು ಅಂತೇಳಿ. ಹಾಗೆ ಮತ್ತೆ ಕಾಮಿಟಿಯವರು ಕೂತು ಇಲ್ಲೊಂದು ದೇವಸ್ಥಾನ ತಾಂಬೂಲ ಪ್ರಶ್ನೆಯಲ್ಲಿ ಇಟ್ಟು ಇಲ್ಲಿ ಪ್ರಶ್ನೆ ಇಟ್ಟಾಗ ಮಾಡ್ಬೋದಂತಾಯಿತು. ಹಾಗೆ ಅಲ್ಲಿ ದುರ್ಗ ಕಾಡಿನಲ್ಲಿ ಒಂದು ದೇಶಮಾತೆ ಕಾಡಿನಲ್ಲಿ ಒಂದು ವನದುರ್ಗ ಸಾನ್ನಿಧ್ಯ ಉಂಟು, ಅದನ್ನು ಸಿಲ್ ತಂದು ಪ್ರತಿಷ್ಠೆ ಮಾಡಿ ನೀವು ದೇವಸ್ಥಾನಕ್ಕೆ ಊರಿಗೆಲ್ಲ ಅದು ಈ ಮಾನಸಾಸ್ತ್ರ ಮತ್ತು ಉಳ್ಳಾಕಳಿಗೆ ಸಂಬಂಧಪಟ್ಟದ್ದು. ಹಾಗೆ ಅದನ್ನು ಸಿಲ್ಲಿ ಕೂತ್ಕೊಳಿಸಿ, ಆಗ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿದರು, ದೇವಸ್ಥಾನಕ್ಕೆ ಒಳ್ಳೆಯಾಗ್ತದೆ ನಿಮಗೆಲ್ಲ ಒಳ್ಳೆಯಾಗ್ತದೆ. ಹಾಗೆ ಅದನ್ನು ಈಗ ಮೊನ್ನೆ ಇದರೊಟ್ಟಿಗೆ ಪ್ರತಿಷ್ಠೆ ಮಾಡಿದೆವು. ಅದು ಸ್ವಲ್ಪ ಸುರುಸುರಿಯಾಗಿ ಸ್ವಲ್ಪ ಸಮಸ್ಯೆ ಆಯಿತು, ಆದರೆ ಅದರ ನಂತರ ದೇವರ ದಯಿಂದ ಎಲ್ಲ ಸುಸೂತ್ರವಾಗಿ ನಡೆದು ಬ್ರಹ್ಮಕರ್ಷನ ಮುಗಿಸಿ ಇವತ್ತು ಉಳ್ಳಾಕಳು ನೇಮದ ಹಂತದಲ್ಲಿ ಇದ್ದೇವೆ. ನಾಳೆ ಮತ್ತು ವಿಷ್ಣುಮೂರ್ತಿ ದೇವಿ ಅದು ಕೂಡ ಹಾಗೆ, ವಿಷ್ಣುಮೂರ್ತಿ ದೇವಸ್ಥ ಸುಮಾರು ವರ್ಷದಿಂದ ಅದು ಅಜೀರ್ಣಾವಸ್ಥೆಯಲ್ಲಿ ಇತ್ತು, ಅದನ್ನು ಕೂಡ ನನ್ನ ನೇತ್ರದಲ್ಲಿ ಪ್ರಶ್ನೆ ಇಟ್ಟರು ಅವರು. ಪ್ರಶ್ನೆ ಇಟ್ಟು ಕಡೆ ಅದು ಸರ್ ಮೊನ್ನೆ ಕಳೆದ 13 ಕಾಲ ಇದು ಮಾಡಿದ್ದಾರೆ.
ಮಂಡಕ್ಕೋಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಮಂದ ಬ್ರಹ್ಮಕಲಶೋತ್ಸವ 26ನೇ ತಾರೀಕಿಗೆ ಮೊದಲುಗೊಂಡು ಇವತ್ತು 3ನೇ ತಾರೀಕು ಇವತ್ತಿನ ನಾಳೆಯವರೆಗೆ ಈ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಪ್ರತಿಷ್ಠಾ ಕಲಶೋತ್ಸವ ಹಾಗೂ ಜಾತ್ರೋತ್ಸವ ಜೊತೆಗೂಡಿ ಈ ಇಷ್ಟು ದಿವಸದ ಕಾರ್ಯಕ್ರಮದಲ್ಲಿ ಇವತ್ತು 3ನೇ ತಾರೀಕು ಇವತ್ತು ಉಳ್ಳಾಗಲ ನೇಮೋತ್ಸವ ನಡೆಯುತ್ತಾ ಇದೆ. ನಮ್ಮ ಈ ಭಾಗದ ವಿಶೇಷ ಏನು ಅಂತೇಳಿದರೆ ಅಡ್ಡನಪೆಟ್ಟು ನೋಡಲಿಕ್ಕೆ ಜಿಲ್ಲಾದಾದ್ಯಂತ ಭಾಳಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದಕ್ಕೆ ಒಂದಷ್ಟು ಪ್ರಚಾರ ಇದೆ. 4 ಗೌಡ ಸಮುದಾಯದ ಪ್ರತಿನಿಧಿಗಳು ಪರಸ್ಪರ ಒಂದು ಹೊಡೆದಾಟವನ್ನು ಮಾಡತಕ್ಕಂಥ ಗುರಾಣಿಯ ಮೂಲಕ ಹೊಡೆದಾಟವನ್ನು ಮಾಡುವಂಥದ್ದು, ಅದನ್ನು ದೈವ ಬಂದು ಉಳ್ಳಾಗಲು ಬಂದು ಬಿಡಿಸುವಂಥದ್ದು ಇದು ಇಲ್ಲಿ ಪ್ರತೀತಿ ಇರುವಂಥದ್ದು. ಇದಕ್ಕೆ ಕಾರಣ ಏನು ಅಂತೇಳಿದರೆ ಪರಸ್ಪರ ಸಹೋದರ ಸಮುದಾಯದ ಮಾವಾಜಿ ಕೇನಾಜೆ ಬೊಳಗಲ್ಲು ಮುರೂರು ಈ ಸಹೋದರರು ಹೊಡೆದಾಡುವ ಸಂದರ್ಭದಲ್ಲಿ ದೈವ ಬಂದು ಅದನ್ನು ಬಿಡಿಸುವಂಥದ್ದು. ಇದರಿಂದಾಗಿ ಊರಿನ ಅಷ್ಟು ಜನರಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಅಂತೇಳಿ ಒಂದು ನಂಬಿಕೆ ಇದೆ. ಇದು ಒಂದು ಚರಿತ್ರೆಯಲ್ಲೇ ಇದೆ. ಅದೇ ರೀತಿ ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗಬೇಕಾದ್ರೆ ಅದಕ್ಕೊಂದಷ್ಟು ಜೀರ್ಣೋದರ ಕೆಲಸಗಳನ್ನು ನಾವು ಈ ಭಾಗ ಬಾರಿ ಕೈಗೊಂಡಿದ್ದೇವೆ. ಅದೆಲ್ಲವನ್ನು ಪೂರೈಸಿ ನಾವು 1ನೇ ತಾರೀಕಿಗೆ ಪ್ರತಿಷ್ಠೆ ಮಾಡಿಕೊಂಡಿದ್ದೇವೆ, ದೇವರಿಗೆ ಪುನರ್ ಪ್ರತಿಷ್ಠೆ. ಅದರ ಜೊತೆಗೆ ದುರ್ಗಾಂಬಿಕೆಯ ಒಂದು ಪ್ರತಿಷ್ಠೆ, ಹೊಸದಾಗಿ ದುರ್ಗಾಂಬಿಕೆಯ ಗುಡಿಯನ್ನು ರಚನೆ ಮಾಡಿ ಪ್ರತಿಷ್ಠೆಯನ್ನು ಮಾಡಿಕೊಂಡಿದ್ದೇವೆ. ಸುಮಾರು 1998 ಏಪ್ರಿಲ್ 1ಕ್ಕೆ ಈ ಹಿಂದೆ ಪುನರ್ ಪ್ರತಿಷ್ಠೆ ಆಗಿತ್ತು. ಆನಂತರ ಬರೋಬ್ಬರಿ 26 ವರ್ಷದ ನಂತರ ಈ ಬಾರಿ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ನಮಗೆಲ್ಲ ಒಂದು ಸುವರ್ಣಾವಕಾಶ. ನಾವು 98ರಲ್ಲಿ ಹುಡುಗರಾಗಿದ್ದೆವು, ಇವಾಗ ನಾವು ಅದನ್ನು ಕಣ್ತುಂಬಿಸಿಕೊಂಡಿದ್ದೇವೆ. ನಮಗೆಲ್ಲರಿಗೂ ಭಾಳ ಖುಷಿ ಆಗ್ತಾ ಇದೆ. ಊರಿನ ಭಕ್ತ ಮಹಾಶಯರ ಹಾಗೂ ಪರ ಊರಿನ ಭಕ್ತ ಮಹಾಶಯರು ಎಲ್ಲ ನಮಗೆ ಕೈಜೋಡಿಸಿದ್ದಾರೆ. ಜೀರ್ಣೋದರದಲ್ಲೇ ಆಗಲಿ ಬ್ರಹ್ಮಕಲಶೋತ್ಸವದಾಗಲಿ ದಿವಸಕ್ಕೆ 1,500 to 2,500 ಜನ ಸರಾಸರಿ ಇಲ್ಲಿ ಅನ್ನದಾನ ನಡೀತಾ ಇದೆ. ಭಾಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆ ನಡೀತಾ ಇದೆ. ಇದಕ್ಕೆ ಊರ ಹಾಗೂ ಬಯಲುವಾರು ಸಮಿತಿ ಅಂತ ನಾವು ಇಲ್ಲಿ ರಚನೆ ಮಾಡಿಕೊಂಡಿದ್ದೇವೆ. ಅವರ ಎಲ್ಲ ಸಂಪೂರ್ಣ ಸಹಕಾರದಿಂದ ಈ ವ್ಯವಸ್ಥೆ ನಡೀತಾ ಇದೆ. ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಶಕ್ತಿ ಮಹಾವಿಷ್ಣುಮೂರ್ತಿ ಎಲ್ರಿಗೂ ಒಳಿತನ್ನು ಮಾಡಲಿ ಅಂತ ನನ್ನ ಒಂದು ಹಾರೈಕೆ. ಮೇಸರು ಸದಾನಂದ ಮಾವಜಿ, ನಾನು ಜೀರ್ಣೋದರ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ಈ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿದ್ದೇನೆ.